ಸ್ನೇಹಿತರೆ, ಇದು ಗರುಡ ಫಲ ಅಂಥೇಳಿ. ಈಗ ನಮ್ಮಲ್ಲಿ ಒಂದು ಇದರಲ್ಲಿ ಹೇಳೋದಿದ್ರೆ, ನಮ್ಮಲ್ಲಿ ಮೊದಲು ಇತ್ತು, ಇವಾಗಲೂ ಸ್ವಲ್ಪ ಅಪರೂಪವಾಗಿ ಕಾಣಿಸ್ತಾ ಇದೆ. ಈ ನದಿ ಪಕ್ಕದಲ್ಲಿ ಸಾಮಾನ್ಯವಾಗಿ ಬೆಳೆಯುವಂಥ ಗಿಡ ಇದು. ಗೋಲನ ಬೊಗರಿ ಥರ ಕಾಯಿ ಬರುತ್ತೆ, ಹಾಗಾಗಿ ನಮ್ಮಲ್ಲಿ ಇದಕ್ಕೆ ಬೊಗರಿ ಗಿಡ ಅಂಥೇಳಿ ಹೇಳ್ತಾಯಿದ್ರು ನಮ್ಮ ಹಿರಿಯರು. ಇದು ಸಹಿತ ಒಂದು ಬಹಳ ಒಳ್ಳೆಯ ಒಂದು ಔಷಧೀಯ ಗಿಡನೇ. ಇದರ ಬೀಜದ ಎಣ್ಣೆ ಬಹಳ ಒಂದು ಒಳ್ಳೆಯ ಒಂದು ಔಷಧಿ. ಇದು ಕುಷ್ಠರೋಗಕ್ಕೂ ಸಹಿತ ಬರುವಂತಹ ಒಂದು, ಇದರ ಬೀಜದ ಎಣ್ಣೆ ಕುಷ್ಠರೋಗಕ್ಕೂ ಸಹಿತ ಬರುವಂತಹ ಒಂದು ಒಳ್ಳೆಯ ಔಷಧಿ. ಆನಂತರ ಮಧುಮೇಹಕ್ಕೂ ಸಹಿತ ಬರುವಂಥದ್ದು. ಆನಂತರ ಇದು ಮತ್ತು ಬಹಳ ಒಂದು ಔಷಧೀಯ ಸಸ್ಯ, ದೊಡ್ಡ ಮರ ಆಗ್ತಕ್ಕಂಥದ್ದು. ಇದರ ಕಾಯಿ ಸಾಮಾನ್ಯವಾಗಿ ಒಂದು ಸುಲಿದ ತೆಂಗಿನಕಾಯಿ ಅಷ್ಟು ದಪ್ಪ ತನಕನೂ ಬರುತ್ತೆ. ಇದು ಸಹಿತ ನಾವು ನೆಟ್ಟಿ ಮಾಡಬಹುದಾದಂಥ ಒಂದು ಗಿಡನೇ. ಒಂದು ಇದರ ಸೈಡಲ್ಲಿ ನೆಟ್ಕೊಂಡ್ರೆ ನಮಗೆ ತೋಟಕ್ಕೆ ನೆರಳು ಆಗುತ್ತೆ. ಜಮೀನಿನ ಪಕ್ಕದಲ್ಲಿ ಸೈಡಲ್ಲಿ ಅಥವಾ ಈ ಬೇಣಗುಡ್ಡಗಳಲ್ಲೂ ಸಹಿತ ತಯಾರಾಗ್ತಕ್ಕಂಥ ಒಂದು ಔಷಧೀಯ ಮರ ಸಸ್ಯ. ಈ ಚಳಿಗಾಲದಲ್ಲಿ ಬರ್ತಕ್ಕಂಥ ವಾಯು ನೋವಿಗೂ ಸಹಿತ, ಗಂಟು ಸಂಧಿ ನೋವು, ವಾಯು ವಾತದ ಪ್ರಕೋಪದಿಂದ ಬರುವಂಥ ಸಂಧಿ ನೋವಿಗೂ ಸಹಿತ ಇದರ ಎಣ್ಣೆ ಒಳ್ಳೆಯ ಒಂದು ಪರಿಹಾರ ಕೊಡುವಂಥದ್ದು. ಆನಂತರ ಕ್ಯಾನ್ಸರ್ನಂತಹ ಇದಕ್ಕೂ ಸಹಿತ ಔಷಧಿಯಾಗಿ ಪರಿಣಾಮ ಕೊಡುತ್ತೆ. ಮಹಾರೋಗಗಳಿಗೂ ಸಹಿತ ಔಷಧಿಯಾಗಿ ಪರಿಣಾಮ ಕೊಡುತ್ತೆ ಅಂತೇಳಿ ಸಂಶೋಧನೆಯಿಂದ ಬಂದಿರುವಂಥದ್ದು ಒಂದು ಫಲಿತಾಂಶ. ಇದು ಈ ತುರುಕಜ್ಜಿ ಇಂಥವಕ್ಕೂ ಸಹಿತ, ಈ ಚರ್ಮ ರೋಗಗಳು ಅದಕ್ಕೂ ಸಹಿತ ಇದರ ಒಂದು ಎಣ್ಣೆ ಅಥವಾ ಕಲ್ಕಗಳನ್ನು ಹಚ್ಚೋದ್ರಿಂದ ಒಂದು ಒಳ್ಳೆಯ ಒಂದು ಪರಿಣಾಮಕಾರಿಯಂತಹ ಒಂದು ಗುಣ ಇರುವಂತಹ ಒಂದು ಸಸ್ಯ ಇದು. ಇದರ ಬೀಜದ ಎಣ್ಣೆ ಚೌಲಮುಗ್ರ ಅಂತ ಎಣ್ಣೆ ಅಂತಂದು ಹೇಳ್ತಾರೆ ಅದು. ಆದರೆ ಆ ಎಣ್ಣೆ ಮತ್ತು ಸುಣ್ಣದ ತಿಳಿನನ್ನು ಸೇರಿಸಿ ಮಸೆಣ್ಣೆ ಅಂತೇಳಿ ತಯಾರು ಮಾಡಿಕೊಂಡು ಅದನ್ನು ಈ ನಮ್ಮಲ್ಲಿ ಹೇಳೋದಿದ್ರೆ ಹುಳ ಮೇಯೋದು ಅಂತೇಳಿ, ವೃತ್ತಾಕಾರವಾಗಿ ಈ ಗಡ್ಡನೋ ಮಂಡೆನೋ ಕೂದಲುಗಳು ಉದುರಿ ನುಣುಪಾದ ಪ್ರದೇಶವಾಗಿ ಏರ್ಪಡುವಂಥದ್ದು ಅಂಥ ಒಂದು ಇದಕ್ಕೆ ಈ ಒಂದು ಎಣ್ಣೆಯನ್ನು ಹಚ್ಚೋದ್ರಿಂದ ದಿನಕ್ಕೆ ಒಂದು 2-3 ಬಾರಿ ಅಂತ ಹಚ್ಚಬೇಕು. ಅದೊಂದು ಕ್ರಮೇಣ ಅಲ್ಲಿ ಕೂದಲು ಬೆಳೆಯುವಂತಹ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಅದು ಬಹಳ ನಮಗೆ ಆ ಒಂದು ರೋಗ ಬಂತು ಅಂದರೆ ಬಹಳ ಕಿರಿಕಿರಿ ಉಂಟು ಮಾಡುವಂಥ ಒಂದು ರೋಗ ಅದು. ಅದು ನಮ್ಮಲ್ಲಿ ಅದು ಒಂದು ಭಾಳ ಚಿಕ್ಕ ಕಣ್ಣಿಗೆ ಕಾಣಿಸಿದಂಥ ಶಿಲೀಂಧ್ರದಿಂದ ಬರುವಂತಹ ಒಂದು ರೋಗ ಅದು. ಅದು ಬಹಳ ಮಂದಿಗೆ ತೊಂದರೆ ಕೊಡ್ತಾ ಇದೆ. ಆದರೆ ಅದಕ್ಕೆ ಇದು ಒಂದು ಒಳ್ಳೆಯ ರಾಮಬಾಣ ಔಷಧಿ ಅಂತೇಳಿ ಆಯುರ್ವೇದ ಗ್ರಂಥದ ಉಲ್ಲೇಖ.